ಪಡಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಭಿಕ್ಷಾಟನ ಕಾರ್ಯಕ್ರಮ ಮಾಡಲಾಗುತ್ತದೆ. ಈ ದತ್ತಮಾಲಾ ಅಭಿಯಾನ ಏತಕ್ಕೆ ಮಾಡ್ತೀವಿ ಅಂದರೆ, ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪರ್ವತ ಚಂದ್ರದ್ರೋಣ ಪರ್ವತದಲ್ಲಿ ಗುರು ದತ್ತಾತ್ರೇಯ ಸ್ವಾಮಿಯ ಪುಣ್ಯ ಸ್ಥಳ ಇದು. ಅಂದರೆ ಅವರ ತಂದೆ ಆತ್ರೇಯ ಮುನಿಗಳು ಹಾಗೂ ತಾಯಿ ಅನಸೂಯ ಮಾತೆ ಜನ್ಮವನ್ನು ನೀಡಿ ಗುರು ದತ್ತಾತ್ರೇಯ ಸ್ವಾಮಿ ತಪೋಗೈದಂಥ ಸ್ಥಳ ಅದು. ಈ ಸ್ಥಳದಲ್ಲಿ ಮುಸಲ್ಮಾನರು ಅಕ್ರಮವಾಗಿ ಪ್ರವೇಶಿಸಿ ಗೋರಿಗಳನ್ನು ನಿರ್ಮಾಣ ಮಾಡಿ ಚಂದ್ರದ್ರೋಣ ಪರ್ವತದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಬಾಬಾ ಬುಡಂಗಿರ್ ಅನ್ನೋ ಸ್ಥಳದಿಂದ ಇಲ್ಲಿ ಗೋರಿಗಳನ್ನು ನಿರ್ಮಾಣ ಮಾಡಿ ನಮ್ಮ ಪುಣ್ಯ ಭೂಮಿಯನ್ನು ಇವರು ಆಕ್ರಮಣ ಮಾಡಿದ್ದಾರೆ. ಶ್ರೀರಾಮ ಸೇನೆಯ ನಿರಂತರ ಹೋರಾಟದಿಂದ ಅದರ ಫಲವಾಗಿ ಇಂದು ತ್ರಿಕಾಲದಲ್ಲಿ ಪೂಜೆ ಹಿಂದೂ ಅರ್ಚಕರ ನೇಮಕವಾಗಿದೆ. ಅಲ್ಲಿ ನಮ್ಮ ಮುಂದಿನ ಉದ್ದೇಶ ಏನು ಅಂದರೆ, ಆ ಗೋರಿಗಳನ್ನು ತೆರವುಗೊಳಿಸಿ ನಾಗಿನಹಳ್ಳಿ ಅಂತ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಆ ಗೋರಿಗಳನ್ನು ಸ್ಥಳಾಂತರ ಮಾಡಿ ಈ ದತ್ತಾತ್ರೇಯ ಇನಾಮ್ ಪೀಠ ಅಂತ ಏನಿದೆ ಇದನ್ನು ಸಂಪೂರ್ಣವಾಗಿ ಹಿಂದೂಗಳಿಗೆ ವಶ ಪಡಿಸ್ಕೋಬೇಕೆಂಬುದು ನಮ್ಮ ಆಗ್ರಹ. ತ್ರಿಕಾಲದಲ್ಲಿ ಪೂಜೆ ನಡೀಬೇಕು ಮತ್ತು ಮುಂದಿನ ದಿನದಲ್ಲಿ ಅಲ್ಲಿ ಹೋಮ, ಹವನ ಮತ್ತು ಉಪನಯನ ಮುಂತಾದ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಹಿಂದೂಗಳಿಗೆ ಅಧಿಕಾರ ನೀಡಬೇಕೆಂದು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಅಲ್ಲಿ ಸರ್ಕಾರ ಅಧೀನದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಹೇಳಿಬಿಟ್ಟು ಉರುಸ್, ನಮಾಜ್ ಇನ್ನು ಮುಂತಾದ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಈ ಹೆಸರಲ್ಲಿ ಗೋಹತ್ಯೆ, ಗೋಭಕ್ಷೆ, ಮಾಂಸಾಹಾರ ಎಲ್ಲ ನಡೀತಾ ಇದೆ. ಇದು ನಮ್ಮ ಪವಿತ್ರ ಭೂಮಿ ಆಗಿರೋದ್ರಿಂದ ಇವುಗಳನ್ನೆಲ್ಲ ಸರ್ಕಾರ ಯಾವುದೇ ರೀತಿಯಾದಂತಹ ಇದಕ್ಕೆ ಅನುಮತಿ ಕೊಡಬಾರ್ದು. ಅನುಮತಿ ನೀಡಿದಲ್ಲಿ ಇವಾಗಲೇ ಆಲ್ರೆಡಿ ಇದು ಹೋರಾಟ ನಡೀತಾ ಇದೆ, ಇದು ತೀವ್ರ ಸ್ವರೂಪಗೊಂಡು ಮುಂದಿನ ದಿನದಲ್ಲಿ ಇದು ದಾರಿ ಬೇರೆ ಆಗುವಂಥ ಎಚ್ಚರಿಕೆಯನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಹಾಗೂ ಈ ಸರ್ಕಾರಿಯಲ್ಲಿ ಇರುವಂತಹ ಪಾಣಿ ಏನಿದೆ, ಈ ಪಾಣಿಯೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇದು ಯಾವುದು, ನಾಗೇಹಳ್ಳಿಯಲ್ಲಿ ಇರುವಂತಹ ಅವ್ರದ್ದು ಇನಾಮ್ ದತ್ತಾತ್ರೇಯ ಪೀಠ ಅಂತಿದೆ, ಅಲ್ಲಿ ಒಂದಿದೆ. ಮತ್ತು ನಮ್ಮ ದತ್ತ ಪೀಠ ಅಂತೇನಿದೆ ಅದು ಈ ಸರ್ಕಾರಿ ಪಾಣಿ ಇದೆ. ಬೇಕಾಗಿದ್ರೆ ಯಾರು ಬೇಕಾ ಚೆಕ್ ಮಾಡ್ಕೋಬೋದು. ಸರ್ವೆ ನಂಬರಲ್ಲಿ ವಿತ್ ಭೂ ದಾಖಲೆ ಏನಿದೆ, ಡಾಕ್ಯುಮೆಂಟ್ಸ್ ಇದೆ. ಇದು ಮುಸಲ್ಮಾನರು ಇದನ್ನು ಅಲ್ಲಿಗೆ ಕಟ್ಟುನಿಟ್ಟಿನಲ್ಲಿ ನಿಲ್ಲಿಸ್ಕೋಬೇಕು. ಅವ್ರದ್ದು ಏನಿದೆ ಅದೆಲ್ಲನೂ ಇಲ್ಲಿಂದ ಮುಂದಿನ ದಿನದಲ್ಲಿ ಇದು ಸ್ವರೂಪನೇ ಬೇರೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ಸರ್ಕಾರ ಯಾವುದೇ ಇರಲಿ, ಕಾನೂನು ಒಂದೇ ಆಗಿರಬೇಕು. ದತ್ತಪೀಠ ಹಿಂದೂಗಳ ಪೀಠ, ಪೀಠನ ಹಿಂದೂಗಳಿಗೆ ಒಪ್ಪಿಸಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನಾಗುತ್ತದೆ. ನಮ್ಮ ಮುಂದಿನ ಪೀಠ ಆಗ್ರಹಗಳು ಏನಂದರೆ, ಸರ್ವೋಚ್ಚ ನ್ಯಾಯಾಲಯವು ಇದನ್ನು ಹೇಳಿದೆ ಏನಂದರೆ, ದತ್ತಪೀಠ ಅನ್ನೋದು ಹಿಂದೂಗಳ ಪೀಠ ಅಂತ ಸಾಬೀತಾಗಿದೆ. ಆದರೆ ಅಲ್ಲಿ ಇನ್ನೂ ಗೋರಿಗಳು ತೆರವಾಗಿಲ್ಲ, ಇಸ್ಲಾಂ ಧ್ವಜಗಳು ತೆರವಾಗಿಲ್ಲ. ಇವುಗಳನ್ನೆಲ್ಲ ತೆರವುಗೊಳಿಸಿ ಹಿಂದೂಗಳಿಗೆ ಒಪ್ಪಿಸಬೇಕು. ಮತ್ತು ಇನ್ನೊಂದೇನೆಂದರೆ, ಗೋಹತ್ಯೆ, ಗೋಮಾಂಸ ಮತ್ತು ಮಾಂಸಾಹಾರ ನಿಷಿದ್ಧ. ನಮ್ಮ ಗುರು ದತ್ತಾತ್ರೇಯ ಸ್ವಾಮಿಗಳು ತಪೋಗೈದಂಥ ಪುಣ್ಯ ಸ್ಥಳ ಅದು. ಆದರೆ ಅವರು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ. ಮುಂದಿನ ದಿನದಲ್ಲಿ ಇದು ನಿರ್ಬಂಧ ಆಗಿಲ್ಲ ಅಂದರೆ ಹೋರಾಟ ಇನ್ನೊಂದು ಥರ ಇರುತ್ತೆ. ಅದು ಮತ್ತು ಇನ್ನೊಂದು, ನಮಾಜ್ ಮತ್ತು ಮೈಕ್ ಎರಡು ಬಂದ್ ಆಗಿದೆ, ಹಿಂದೂ ಅರ್ಚಕರ ನೇಮಕನೂ ಆಗಿದೆ. ನಮ್ಮ ಮುಂದಿನ ಆಗ್ರಹಗಳೇನೆಂದರೆ, ಅನಧಿಕೃತ ಗೋರಿಗಳನ್ನು ತೆರವುಗೊಳಿಸಿ ನಾಗೇನಹಳ್ಳಿ ಬಾಬಾ ಬುಡನ್ಗಿರ್ ದರ್ಗಾ ಏನಿದೆ ಅಲ್ಲಿಗೆ ಅದನ್ನು ಸ್ಥಳಾಂತರ ಮಾಡಬೇಕು. ಮತ್ತು ಸರ್ಕಾರ ಯಾವುದೇ ಬರಲಿ, ದತ್ತಪೀಠ ಹಿಂದೂಗಳ ಪೀಠ ಎಂದು ಘೋಷಣೆ ಆಗಬೇಕು. ದತ್ತಪೀಠ ಮುಜರಾಯಿ ಇಲಾಖೆ ಅಧೀನದಲ್ಲಿ ಇರೋದರಿಂದ ಅಲ್ಲಿ ಉರುಸ್ ಮತ್ತು ಇನ್ನೊಂದು ಮುಸಲ್ಮಾನರದು ಏನು ದರ್ಗಾದು ಕಾರ್ಯಕ್ರಮಗಳು ನಡೀತದೆ ಅವುಗಳನ್ನೆಲ್ಲ ಬಂದ್ ಮಾಡಬೇಕು. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನ್ಯ ಧರ್ಮದವರಿಂದ ತೊಂದರೆ ಆಗದಿರಾ ತ್ರಿಕಾಲದಲ್ಲಿ ಪೂಜೆ ಹಾಗೂ ಊಟ ಉಪಚಾರ ಅನ್ನದಾಸೋಹ ಕಾರ್ಯಕ್ರಮ ನಡೀಬೇಕು. ಸಾಧು ಸಂತರಿಗೆ ಮುಕ್ತ ಅವಕಾಶ ನೀಡಬೇಕು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ದಿರ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗಬಾರ್ದಲ್ಲಿ ಮುಕ್ತವಾಗಿ ನಮ್ಮ ಹಿಂದೂಗಳಿಗೆ ಪ್ರವೇಶ ಕೊಡಬೇಕು. ಇದರ ನಿಮಿತ್ತ ನಾವು ವರ್ಷದಂತೆ ಈ ವರ್ಷನೂ ದತ್ತಮಾಲ ಅಭಿಯಾನವನ್ನು ನೆರವೇರಿಸ್ತಾ ಇದ್ದೇವೆ. ಕೋಲಾರ ನಗರದಿಂದ 120 ಜನ ಎರಡರಿಂದ ಮೂರು ಬಸ್ಸಲ್ಲಿ ಮಾಲಾಧಾರಣ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೇವೆ. ಅಕ್ಟೋಬರ್ 30ನೇ ತಾರೀಕು ಮಾಲಾಧಾರಣೆ ಇರುತ್ತೆ.
ನವೆಂಬರ್ 4ಗೆ ಪಡಿ ಸಂಗ್ರಹ ಇರುತ್ತೆ, ನವೆಂಬರ್ 2ಗೆ ದತ್ತ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ಇದರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೇವೆ, ತಾವೆಲ್ಲರೂ ಬರ್ಬೋದು. ಜೈ ಶ್ರೀರಾಮ್.